ಜೆಡಿಎಸ್ನ ತೊಂಬತ್ಮೂರು ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಹಾಸನ ಜಿಲ್ಲೆಯಲ್ಲಿ ಯಾವ ಕ್ಷೇತ್ರಕ್ಕೂ ಇಲ್ಲ ಟಿಕೆಟ್ ಘೋಷಣೆ ಘೋಷಿತ ಪಟ್ಟಿಯಲ್ಲಿ ಮತ್ತೆ ಆಗುತ್ತಾ ಭಾರಿ ಬದಲಾವಣೆ ವೀಕ್ಷಕರ ನಮಸ್ಕಾರ ಇವತ್ತು ಎರಡ್ ಸಾವಿರದ ಇಪ್ಪತ್ತ್ ವಿಧಾನಸಭೆ ಚುನಾವಣೆಗೆ ಎಸ್ ತನ್ನ ಅಭ್ಯರ್ಥಿಗಳ ಮೊದಲ ಪಟ್ಟಿನ ರಿಲೀಸ್ ಮಾಡಿದೆ ನವೆಂಬರ್ ಒಂದನೇ ತಾರೀಕಿಂದ ಕಾಯ್ತಾ ಇದ್ರು ಎಲ್ಲ ಇವಾಗ ಬಿಡ್ತಾರೆ ಅವಾಗ ಬಿಡ್ತಾರೆ ಅಂತ ದಿಢೀರ್ನೆ ಬಂದು ಕುಮಾರಸ್ವಾಮಿ ಅವರು ಇವತ್ತು ಜೆ ಡಿ ಎಸ್ ಕಚೇರಿಲಿ ತುರ್ತು ಪತ್ರಿಕಾ ಕರೆದು ಕರೆಕ್ಟಾಗಿ ಎರಡು ಗಂಟೆ ಸುಮಾರಿಗೆ ಜಾತ್ಕ ನೋಡ್ದಂಗಿತ್ತು ಟೈಮ್ನ ನೀಟಾಗೆ ಎರಡು ಗಂಟೆ ಸುಮಾರಿಗೆ ಪಟ್ಟಿಯನ್ನು ಘೋಷಣೆ ಮಾಡೋದು ತೊಂಬತ್ತ್ಮೂರು ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಘೋಷಣೆ ಮಾಡಿದ್ದಾರೆ ಎಲ್ರಿಗೂ ಆಶ್ಚರ್ಯ ಹಾಲಿ ಸಿಟ್ಟಿಂಗ್ ಎಮ್ ಎಲ್ ಎಗಳಲ್ಲಿ ಹಾಸನ ಜಿಲ್ಲೆ ಏಳು ಕೇಳು ಕೂಡ ಘೋಷಣೆ ಮಾಡಿಲ್ಲ ಹಾಸನ ಜಿಲ್ಲೆಯ ಏಳು ಕ್ಷೇತ್ರಗಳನ್ನ ಹೊರತುಪಡಿಸಿ ಅಂದರೆ ಹಾಸನ ಜಿಲ್ಲೆಯಲ್ಲಿ ಇನ್ನು ಅದು ಬಿಟ್ಟೆ ಕಡೂರಲ್ಲಿ ಘೋಷಣೆ ಮಾಡಿಲ್ಲ ಕೋಲಾರದಲ್ಲಿ ಸಿಟ್ಟಿಂಗ್ ಎಮ್ ಎಲ್ ಎ ಶ್ರೀನಿವಾಸ್ ಗೌಡ ಬದಲಿಗೆ ಸಿ ಎಂ ಆರ್ ಶ್ರೀನಾಥ್ ಘೋಷಣೆ ಮಾಡಿದ್ದಾರೆ ಗುಬ್ಬಿಯಲ್ಲಿ ಈಗಾಗಲೇ ಗುಬ್ಬಿ ಶ್ರೀನಿವಾಸ್ ಕಾಂಗ್ರೆಸ್ ಕಡೆ ಮುಖ ಮಾಡಿದರೆ ಅಲ್ಲಿ ನಾಗರಾಜ್ನ ಘೋಷಣೆ ಮಾಡಿದ್ದಾರೆ ಆದರೆ ಅರ್ಸಿ ಕೆರೆನಲ್ಲಿ ಘೋಷಣೆ ಮಾಡಿಲ್ಲ ಆಗಲೇ ಹೇಳಿದೆ ಆಸನದಲ್ಲಿ ಯಾವುದೂ ಕೂಡ ಘೋಷಣೆ ಮಾಡಿಲ್ಲ ಅಂತ ಬಟ್ ಭಾಳ ಅಚ್ಚರಿ ಅಂತಂದರೆ ಕುಮಾರಸ್ವಾಮಿ ಮಾತು ಹೇಳಿದರು ನಮ್ಮ ವಾ ಏನು ಇಲ್ಲಿ ವಾರ್ ರೂಮಿಂದ ಅವ್ರಿಗೆ ಇರ್ತಾರೆ ಟಾಸ್ಕ್ ಕೊಡ್ತಿರ್ತಾರೆ ಅದನ್ನು ನಿರ್ವಹಣೆ ಮಾಡದೇ ಇದ್ದರೆ ಪಟ್ಟಿ ನಾವು ಚೇಂಜ್ ಮಾಡ್ತೀವಿ ಕೆಲವ್ರನ್ನ ನಾವು ಹೇಳಿದ್ನ ಮಾಡಿಲ್ಲ ಅಂದರೆ ಬದಲಾಯಿಸ್ತೀವಿ ಅಂತ ಬದಲಾಗುತ್ತೆ ಇವರು ಬದಲಾಗಿಲ್ಲ ಅಂದ್ರೂ ಬದಲಾಗುತ್ತೆ ಯಾಕೆಂದರೆ ಮಂಡ್ಯದಲ್ಲಿ ಹಾಲಿ ಶಾಸಕ ಎಂ ಶ್ರೀನಿವಾಸ್ಗೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ ಮಂಡ್ಯದ ಪ್ರತಿಯೊಬ್ಬ ಜೆ ಡಿ ಎಸ್ ಕಾರ್ಯಕರ್ತನ ಗೊತ್ತು ಯಾವುದೇ ಕಾರಣಕ್ಕೂ ಎಂ ಶ್ರೀನಿವಾಸ್ ಅವ್ರಿಗೆ ಟಿಕೆಟ್ ಕೊಡಲ್ಲ ಅಂತ ಅದರಲ್ಲಿ ಮಲ್ಮೂಲ್ ಅಧ್ಯಕ್ಷ ರಾಮಚಂದ್ರ ಹಾಗೆ ಕೆ ವಿ ಶಂಕರೇಗೌಡರ ಮೊಮ ಮಗ ವಿಜಯಾನಂದ ಹಾಗೆ ಎಂ ಶ್ರೀನಿವಾಸ ಅವರ ಅಳಿಯ ಯೋಗೀಶ್ ಗೌಡ ಜಿಲ್ಲಾ ಪಂಚಾಯತ್ ಮಾಜಿ ಮೆಂಬರ್ ಈ ಮೂವರು ಕೂಡ ಪ್ರಬಲ ಆಕಾಂಕ್ಷಿ ಇನ್ನೂ ಹತ್ತಾರು ಜನ ಆಕಾಂಕ್ಷಿಗಳವರೇ ಆದರೆ ಈ ಮೂವರು ಪ್ರಬಲ ಆಕಾಂಕ್ಷಿ ಇವ್ರಲ್ಲಿ ಯಾರಿಗೂ ಒಬ್ಬರಿಗೆ ಟಿಕೆಟನ್ನು ಕೊಡ್ತಾರೆ ಆದರೆ ಈಗಲೇ ಘೋಷಣೆ ಮಾಡಿದ್ರೆ ಗೊಂದಲ ಆಗತ್ತೆ ಅನ್ನೋ ಉದ್ದೇಶ ಕೊಟ್ಟಿಲ್ಲ ಮತ್ತು ಎರಡನೇ ವಿಚಾರ ಹಾಸನ ಕುಮಾರಣ್ಣ ಎಲ್ಲ ಕಡೆ ಧೈರ್ಯ ಮಾಡಿ ಘೋಷಣೆ ಮಾಡಿದ್ದಾರೆ ಬಟ್ ಹಾಸನ ಜಿಲ್ಲೆಯಲ್ಲಿ ಘೋಷಣೆ ಮಾಡಿಲ್ಲ ಎಲ್ಲರೂ ಭಾಳ ಕುತೂಹಲ ಇತ್ತು ಆಸನ ಗೊತ್ತು ಶ್ರವಣಬೆಲ್ಗೌಡ ಬಾಲಕೃಷ್ಣ ಅವ್ರ ಫಿಕ್ಸು ಬೇಲೂರಲ್ಲಿ ಲಿಂಗೇಶಿ ಕೊಡ್ತಾರೆ ಸಕಲೇಶ್ಪುರದಲ್ಲಿ ಎಚ್ ಕೆ ಸ್ವಾಮಿ ಕೊಡ್ತಾರೆ ಈ ಥರ ಇತ್ತು ಬಟ್ ಅರಸಿಕೆರೆ ಗೊಂದಲ ಇದೆ ಶಿವಲಿಂಗೇಗೌಡರು ಇವ್ರು ಏನೇ ಮಾಡಿದ್ರು ಸರ್ಕಸ್ ಮಾಡಿದ್ರು ಶಿವಲಿಂಗೇಗೌಡರು ಅಲ್ಲಿರೋಲ್ಲ ಕಾಂಗ್ರೆಸ್ಗೆ ಹೋಗ್ತಾರೆ ಬಟ್ ಒಳೆದರ್ಸಿ ಪೂರ ರೇವಣ್ಣ ಬಿಟ್ಟಿನೇ ಯಾರು ಕೊಡ್ತಾರೆ ಅವರೇ ಆದರೆ ಹಾಸನ ಕ್ಷೇತ್ರದಲ್ಲಿ ಸ್ವರೂಪ್ಕ ಅಥವಾ ಭವಾನಿ ರೇವಣ್ಣ ಅವ್ರಿಗೂ ಸ್ಪಷ್ಟತೆ ಕೊಟ್ಟಿಲ್ಲ ಅಲ್ಲಿ ಘೋಷಣೆ ಮಾಡಿಲ್ಲ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ರಾಮನಗರದಲ್ಲಿ ಅನಿತಾ ಕುಮಾರಸ್ವಾಮಿ ಘೋಷಣೆ ಮಾಡಿದ್ರು ಈ ಮೂಲಕ ಮನೆಗೆ ಎರಡೇ ಟಿಕೆಟು ಅವರು ಮತ್ತು ನಿಖಿಲ್ ಅಲ್ಲೂ ಅಷ್ಟೇ ರೇವಣ್ಣ ಈಗಾಗಲೇ ಪ್ರಜ್ವಲ್ ರೇವಣ್ಣ ಸಂಸದರು ಸೂರಜ್ ರೇವಣ್ಣ ಎಮ್ ಎಲ್ ಸಿ ಹಾಗಾಗಿ ಹೆಚ್ಚು ಕಮ್ಮಿ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಅನ್ನೋದು ರೂಲ್ಡ್ ಔಟ್ ಅನ್ನೋದು ಸ್ಪಷ್ಟವಾಗುತ್ತೆ ಜೊತೆಗೆ ಇವತ್ತಿನ ಪಟ್ಟಿ ಏನಿದೆ ತೊಂಬತ್ತ್ಮೂರು ಜನರ ಪಟ್ಟಿ ಏನು ಘೋಷಣೆ ಮಾಡಿದ್ದಾರೆ ಅಲ್ಪ ಸ್ವಲ್ಪ ಬದಲಾವಣೆ ಆಗುತ್ತೆ ಅದನ್ನು ವರ್ತುಪಡಿಸಿದ್ರೆ ಜೆ ಡಿ ಎಸ್ ತುಂಬ ಕಾನ್ಫಿಡೆನ್ಸ್ ಎಂದು ಇದ್ದಂಗೆ ಕಾಣ್ತಾ ಇದೆ ನಾವು ಮಿಷನ್ ಒನ್ ಟು ತ್ರೀ ಅಂತ ಹೇಳ್ತಿದ್ದಾರೆ ಬಟ್ ಮಿಷನ್ ಒನ್ ಟು ತ್ರೀ ಐಲಿ ಇಂಪಾಸಿಬಲ್ ಅದನ್ನು ಹೊರತುಪಡಿಸಿ ತಾನು ಸಿಎಂ ಆಗ್ಲಿಕ್ಕೆ ಏನೇನು ಬೇಕು ಆ ತಂತ್ರಗಾರಿಕೆಯನ್ನು ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ ವೀಕ್ಷಕರು ನಿಮ್ಮ ಪ್ರಕಾರ ಇವತ್ತಿನ ತೊಂಬತ್ಮೂರು ಪಟ್ಟಿಯಲ್ಲಿ ಜೆ ಡಿ ಎಸ್ ಎಷ್ಟು ಸ್ಥಾನಗಳನ್ನ ಗಳಿಸುತ್ತೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಯಾರು ಮುಖ್ಯಮಂತ್ರಿ ಆಗಬೇಕು ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ